ಅತಿಥಿಗಳ ಮುಂದೆ ನಿಷ್ಠೂರ ಪ್ರಶ್ನೆಗಳಿಟ್ಟು ನೇರ ಉತ್ತರ ಪಡೆಯುವ ಕಾರ್ಯಕ್ರಮ ಟಾರ್ಗೆಟ್. ನಮ್ಮ ಇವತ್ತಿನ ಟಾರ್ಗೆಟ್ ಮಾಜಿ ಪೊಲೀಸ್ ಅಧಿಕಾರಿ, ಹಾಲಿ ರಾಜಕಾರಣಿ, JDS ಮುಖಂಡ ಅಬ್ದುಲ್ ಅಜೀಂ. ಅಜೀಂ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಜೀಂ ಅವರೇ. ತಾವು ಪೊಲೀಸ್ ಅಧಿಕಾರಿಯಾಗಿ ನಿಷ್ಠಾವಂತ ಅಧಿಕಾರಿ ಅನ್ನಿಸ್ಕೊಂಡವರು, ಅವಧಿಯ ಪೂರ್ವದಲ್ಲೇ ತಾವು ಅದನ್ನು ಮುಗಿಸೋಕೆ ಮೊದಲೇ ರಾಜಕಾರಣಕ್ಕೆ ಬಂದ್ರಿ. ರಾಜಕೀಯದಲ್ಲಿ ವಿಧಾನ ಪರಿಷತ್ ಸದಸ್ಯರಾಗಿ ಒಂದು ಅವಧಿ ಇನ್ನೇನು ಮುಗಿಯೋದಕ್ಕೂ ಮೊದಲೇ ತಾವು ನಿರ್ಧಾರ ಪ್ರಕಟಿಸ್ತಾ ಇದ್ರಿ, ಪಕ್ಷ ತೊರಿತೀನಿ ಅಂತ. ಯಾಕೆ ನೋಡಿ, ನಾನು 29 ವರ್ಷಗಳ ಕಾಲ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ರಾಜಕಾರಣಕ್ಕೆ ಬಂದೆ. ಇದಕ್ಕೆ ಕಾರಣ, ಪೊಲೀಸ್ ಇಲಾಖೆಯಲ್ಲಿ ನಾನು ಏನು ಸೇವೆ ಸಲ್ಲಿಸಿದ್ದೀನಿ ಅದರಿಂದ ಉತ್ತಮವಾಗಿ ಸೇವೆ ನಾನು ರಾಜಕಾರಣದಲ್ಲಿ ಸಲ್ಲಿಸಬಹುದು ಅಂತೇಳ್ಬಿಟ್ಟು ಇದು ನನ್ನ ನಂಬಿಕೆ. ಇದು ಒಂದು ಸೇವೆ ಮಾಡುವಂಥ ಒಂದು ವೇದಿಕೆ ಅಂತ ನಾನು ತಿಳ್ಕೊಂಡು ಬಂದಿದ್ದೀನಿ. ಯಾಕಂತೇಳಿದ್ರೆ ಒಬ್ಬ ಪೊಲೀಸ್ ಅಧಿಕಾರಿ ಒಂದು ವ್ಯಾಪ್ತಿಯಲ್ಲಿ ಮಾತ್ರ ಕೆಲಸ ಮಾಡಬಹುದು. ಇಡೀ ರಾಜ್ಯಕ್ಕೆ ಒಂದು ಮಾರ್ಗದರ್ಶನ ಕೊಡುವಂಥ ಒಂದು ಶಕ್ತಿ, ಸಲಹೆ ಕೊಡುವಂಥ ಶಕ್ತಿ ಸರ್ಕಾರಕ್ಕೆ ಬರುವುದು ಯಾವಾಗ ಅಂತ ಹೇಳಿದ್ರೆ, ನೀವು ರಾಜಕಾರಣಕ್ಕೆ ಪ್ರವೇಶ ಮಾಡಬೇಕು ಮತ್ತು ಅದರ ಜೊತೆಯಲ್ಲಿ ನೀವು ವಿಧಾನಸಭೆ ಆಗಲಿ ವಿಧಾನ ಪರಿಷತ್ ಆಗಲಿ ಕನಿಷ್ಠ ಅಲ್ಲಿ ಒಬ್ಬ ಸದಸ್ಯನಾದರೆ ಮಾತ್ರ ನೀವು ಸರ್ಕಾರದ ಗಮನ ಸೆಳೆದು ಈ ಜನರಿಗೆ ನ್ಯಾಯ ಕೊಡಿಸ್ಬೋದು ಅಂತೇಳ್ಬಿಟ್ಟು ನಾ ಆ ಒಂದು ದೃಷ್ಟಿಯಿಂದ ನಾನು ಇವತ್ತು ರಾಜಕಾರಣಕ್ಕೆ ಬಂದಿದ್ದೀನಿ. ತಾವು ಅಧಿಕಾರಿಯಾಗಿ ತಮಗೆ ಅದೊಂದು ಭ್ರಮೆ ಇತ್ತು, ಆ ಭ್ರಮೆಯಲ್ಲೇ ರಾಜಕಾರಣಕ್ಕೆ ಬಂದ್ರಿ, ತಮಗೀಗ ಭ್ರಮ ನಿರಸನಾಗಿದೆ. ನನಗೆ ಈ ಒಂದು 6 ವರ್ಷಗಳ ಕಾಲ ವಿಧಾನ ಪರಿಷತ್ತಿನ ಸದಸ್ಯನಾಗದಾಗ ನನಗೆ ಖಂಡಿತ ಒಂದು ನೆಮ್ಮದಿ, ಇದು ಒಂದು ಸಂಪೂರ್ಣವಾದ ಒಂದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ನು ನನಗೆ ಸಿಕ್ಕಿದೆ. ನನಗೆ ಎಲ್ಲೂ ಒಂಥರದ ಡಿಸಪಾಯಿಂಟ್ಮೆಂಟ್ ಅಂತ ಆಗಲಿಲ್ಲ. ಯಾಕಂತ ಹೇಳಿದ್ರೆ, ನಾನು ಜನರ ಕೆಲಸ ಮಾಡಿದ್ದೀನಿ, ಅಧಿಕಾರಿಗಳಿಗೆ ಸಂಪರ್ಕಿಸಿದ್ದೀನಿ, ವಿವಿಧ ಕಮಿಟಿಗಳಲ್ಲಿ ಕೆಲಸ ಮಾಡಿದ್ದೀನಿ ಮತ್ತು ವಿಧಾನ ಪರಿಷತ್ನಲ್ಲಿ ಅನೇಕ ಸೆನ್ಸಿಟಿವ್ ಇಶ್ಯೂಸ್ ಬಗ್ಗೆ, ಪೊಲೀಸಿಂಗ್ ಆಗಲಿ, BDA ಆಗಲಿ, ಅಥವಾ ಪೊಲ್ಯೂಷನ್ ಬಗ್ಗೆ ಆಗಲಿ, ಅನೇಕ ಸಮಸ್ಯೆಗಳು ಸರ್ಕಾರದ ಮುಂದೆ ಇಟ್ಟು ಈ ಥರ ಮಾಡಬೇಕು ಅಂತೇಳ್ಬಿಟ್ಟು ಸಲಹೆ ಸೂಚನೆ ಕೊಟ್ಟಿದ್ದೀನಿ. ನನಗೆ ಸಂಪೂರ್ಣವಾದ ನೆಮ್ಮೆ ಅದರ ಬಗ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಆದರೆ ಪಕ್ಷದಲ್ಲಿ ಒಂದು ಕಡೆ ನನಗೆ ಸ್ವಲ್ಪ ತೃಪ್ತಿ ಸಿಗಲಿಲ್ಲ. ರೈಟ್ ಅಜೀಂ ಅವರೇ, ಅಧಿಕಾರಿಗಳಾಗಿದ್ದಾಗ ಒಂದು ರೀತಿ ಕೆಲಸ ಕಾರ್ಯ ಮಾಡೋ ರೀತಿಯೇ ಬೇರೆ, ರಾಜಕಾರಣಿಗಳ ಹಸ್ತಕ್ಷೇಪ ಇರುತ್ತೆ, ಅದನ್ನು ನೋಡ್ತಾ ಬಂದಿರ್ತೀರಿ. ತಾವು ಕೂಡ ಒಂದು ಅಧಿಕಾರಾವಧಿ ಮುಗಿಸ್ತಾ ಬಂದಾಗ ನಾನೇ ಯಾಕೆ ರಾಜಕಾರಣಿ ಆಗಬಾರ್ದು, ನಾನೇ ಯಾಕೆ ಅದನ್ನು ಮಾಡಬಾರ್ದು ಅನ್ನೋ ಸ್ಥಿತಿಗೆ ರಾಜಕಾರಣ ಅಧಿಕಾರಿಗಳು ಬರ್ತೀರಿ. ಬಹಳಷ್ಟು ಅಧಿಕಾರಿಗಳ ಒಂದು ಟ್ರೆಂಡ್ ಅದು, ತಮ್ಮ ಅವಧಿ ಮುಗಿದ ನಂತರ ಅಥವಾ ಮುಗಿಯೋದಕ್ಕೆ ಮೊದಲೇ VRS ತೊಗೊಂಡು ರಾಜಕಾರಣಕ್ಕೆ ಬಂದುಬಿಡೋದು. ಬಂದ ತಕ್ಷಣ ತಾವೇನು ಕರ್ತವ್ಯ ನಿರ್ವಹಿಸಿದರೆ ಆ ರೀತಿ ಇರಲ್ಲ ರಾಜಕಾರಣ, ಸಂಪೂರ್ಣ ವ್ಯತ್ಯಾಸವಾಗಿರುತ್ತೆ. ಇಂಥ ಸಂದರ್ಭದಲ್ಲಿ ಅಲ್ಪಸಂಖ್ಯಾತ ಅನ್ನೋ ಬ್ರ್ಯಾಂಡ್ ಕೂಡ ತಮಗಿತ್ತು. ತಾವು ಆಯ್ಕೆ ಮಾಡಿಕೊಂಡಿದ್ದು ಜಾತ್ಯತೀತ ಜನತಾ ದಳ, ಚುನಾವಣೆಗೆ ನಿಂತ್ರಿ, ಸೋತ್ರಿ. ತಾವು ಆದರೂ ಕೂಡ ತಮ್ಮನ್ನು ಕೈಬಿಡಲಿಲ್ಲ, ವಿಧಾನ ಪರಿಷತ್ ಸದಸ್ಯರನ್ನಾಗಿ ಮಾಡಿದರು. ಆದರೂ ತಾವು ಈಗ ನನ್ನನ್ನು ಪಕ್ಷ ಕಡೆಗಣಿಸ್ತಾ ಇದೆ, ನಾನು ನನ್ನ ಶಾಸಕಾಂಗ ಪಕ್ಷದ ಕಾರ್ಯದರ್ಶಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಮತ್ತು ಪಕ್ಷ ತೊರಿತೀನಿ ಅಂತ ಇದ್ದೀರಿ, ಯಾಕೆ ಅಂತ ಕೇಳ್ತಾ ಇದ್ದೀನಿ. ನೋಡಿ, ಪಕ್ಷದ ಮೇಲೆ ನಂದು ಏನೋ ಒಂದು ಆಕ್ರೋಶ ಇಲ್ಲ. ಈಗ ಪಕ್ಷದಲ್ಲಿ ಅಂತ ಹೇಳಿದ್ರೆ ನಾಯಕರುಗಳಿದ್ದಾರೆ, ಒಂದು ಕಡೆ ಸನ್ಮಾನ್ಯ ಶ್ರೀ ದೇವೇಗೌಡರಿದ್ದಾರೆ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು, ಒಂದು ಕಡೆ ಕುಮಾರಸ್ವಾಮಿ ಅವರಿದ್ದಾರೆ. ಹಾಗೆ ಕುಮಾರಸ್ವಾಮಿ ಮತ್ತು ದೇವೇಗೌಡರ ಮಧ್ಯೆ ಏನು ವ್ಯತ್ಯಾಸ ನೀವು ಕಂಡಿದ್ದು? ಕುಮಾರಸ್ವಾಮಿ ಮತ್ತು ದೇವೇಗೌಡರ ಮಧ್ಯೆ ಇರುವಂಥ ವ್ಯತ್ಯಾಸ ಏನಂತ ಹೇಳಿದ್ರೆ, ಕುಮಾರಸ್ವಾಮಿ ಅವರು ಒಬ್ಬ ರಾಜಕಾರಣಿ, ದೇವೇಗೌಡರು ಒಬ್ಬ ರಾಜಕೀಯ ಮುತ್ಸದ್ದಿಗಳು. ರಾಜಕೀಯ ಮುತ್ಸದ್ದಿಗಳಿಗೆ ಸದಾ ಇಡೀ ಮಾನವ ಕುಲದ ಬಗ್ಗೆ ಚಿಂತನೆ ಇರುತ್ತಂತೆ ಮತ್ತು ಬರುವ ಪೀಳಿಗೆ ಬಗ್ಗೆ ಚಿಂತನೆ ಮಾಡ್ತಾರೆ. ಕುಮಾರಸ್ವಾಮಿ ರಾಜಕಾರಣಿ ಅಂದರೆ ಅವ್ರಿಗೆ ಇರೋದು ಚಿಂತನೆ ಏನಂದರೆ ಒಂದು ಪಕ್ಷ ಮತ್ತು ಮುಂದೆ ಬರುವಂಥ ಒಂದು ಚುನಾವಣೆ. ಹೀಗಾಗಿ ಅವ್ರಿಗೂ ಮತ್ತು ಇವ್ರಿಗೂ ಭಾಳ ವ್ಯತ್ಯಾಸ. ಅವ್ರಿಗೆ ಬೇರೆ ಯಾವುದೇ ಚಿಂತನೆಗಳಿಲ್ಲ, ಈ ಸಮಾಜದ ಬಗ್ಗೆ, ರಾಜ್ಯದ ಬಗ್ಗೆ ಬೇರೇನೂ ಇಲ್ಲ. ತಮ್ಮ ಪಕ್ಷ, ಚುನಾವಣೆ, ಅಧಿಕಾರ ಅಷ್ಟೇ ಆಗಲ್ಲ. ಈಗ ನಾವು ಊಟ ಮಾಡಬೇಕಾದ್ರೆ ಸೈಡ್ ಡಿಶ್ ಮಾಡಿ ಕೂತೀವಿ ನೋಡಿ. ಹಾಗೆ ಬೇರೆ ವಿಚಾರಗಳಿರ್ಬೋದು. ಮೊದಲನೇದಾಗಿ ರಾಜಕಾರಣಿಗಳಂತ ಹೇಳಿದ್ರೆ ನನಗೆ ಅಧಿಕಾರ ಸಿಗಬೇಕು, ನಾನು ಅಧಿಕಾರ ಪಡಿಬೇಕು, ನಾನು ಒಬ್ಬ ಸೂಪರ್ ಹ್ಯೂಮನ್ ಬೀಯಿಂಗ್ ಅಂತೇಳ್ಬಿಟ್ಟು ಅನ್ಸ್ಕೋಬೇಕು, ನನಗೆ ಎಲ್ಲ ಸೌಲಭ್ಯಗಳು ಸರ್ಕಾರದಿಂದ ಸಿಗಬೇಕು, ಪ್ರಿವಿಲೇಜಸ್ ಸಿಗಬೇಕು, ಕಾನ್ವಾಯ್ ಬೇಕು, ಪೈಲಟಿಂಗ್ ಬೇಕು, ಹೀಗೆ ಇದು ತಲೆಯಲ್ಲಿ ಹೋಗಿರುತ್ತೆ ಫಸ್ಟು. ಮತ್ತು ಸೇವೆ ಮಾಡುವಂಥದ್ದು ಅದು ಡಿಪೆಂಡ್ಸು ಎಷ್ಟು ಮಟ್ಟಿಗೆ ಏನೇನು ಚಿಂತನೆ ಇದೆ ಅಂದ್ಬಿಟ್ಟು. ಜನರಲ್ಲಿ ಇವತ್ತು ಏನಾಗಿದೆ, ರಾಜಕಾರಣ ತಾವು ಹೇಳ್ತಾ ಇರೋದು ಯಾರ ತಲೆಯಲ್ಲಿ ಸೇರಿಕೊಂಡಿದೆ? ಇದು ಜನರಲ್ಲಿ ಎಲ್ಲ ಪೊಲಿಟಿಷಿಯನ್ಸ್ ತಲೆಯಲ್ಲಿ ಇದ್ದೇ ಇರುತ್ತೆ, ಅದು ಕುಮಾರಸ್ವಾಮಿ ಅವ್ರ ತಲೆನೂ ಈ ತಲೆಯಲ್ಲೂ ಇದೇ ಇದು ಈ ಇಂಥ ವಿಚಾರಗಳು. ಯಾಕಂತ ಹೇಳಿದ್ರೆ ಮೊದಲನೇದಾಗಿ ಅವ್ರು ಹೇಳೋದು ನಾನು ಚೀಫ್ ಮಿನಿಸ್ಟರ್ ಆಗಬೇಕು, ಸರ್ಕಾರ ಅಧಿಕಾರಕ್ಕೆ ಬರಬೇಕು ಅಂತೇಳ್ಬಿಟ್ಟು. ತಾವು ಜಾತ್ಯತೀತ ಜನತಾ ದಳವನ್ನು ಆಯ್ಕೆ ಮಾಡ್ಕೊಂಡ್ರಿ, ತಾವು VRS ತಗೊಂಡು ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಯಾರು ನೋಡಿ ಆಯ್ಕೆ ಮಾಡ್ಕೊಂಡ್ರಿ? ಪಕ್ಷ ನೋಡಿ ಅಥವಾ ದೇವೇಗೌಡರು ನೋಡಿ ಅಥವಾ ಕುಮಾರಸ್ವಾಮಿ ನೋಡಿ? ಯಾರು ನೋಡಿ ಮಾಡಿ? ಎರಡು ಕಾರಣಗಳಿತ್ತು ನಾನು ಎಲೆಕ್ಷನ್ಗೆ ಈ ರಾಜಕಾರಣಕ್ಕೆ ಬರಬೇಕಾದ್ರೆ. ನಂಬರ್ 1, ಈ ಒಂದು ಪಕ್ಷ ಏನಿದೆ ಸನ್ಮಾನ್ಯ ಶ್ರೀ ದೇವೇಗೌಡರ ಪಕ್ಷ,
ದೇವೇಗೌಡರಲ್ಲಿ ನಾನು ಅನೇಕ ಒಳ್ಳೆಯ ಸಿದ್ಧಾಂತಗಳು ನೋಡಿದ್ದೇನೆ. ಅವರು ಒಬ್ಬರು ಚಿಂತಕರು, ಅವರಲ್ಲಿ ಬಹಳಷ್ಟು ಈ ರಾಜ್ಯದ ಜನರ ಬಗ್ಗೆ, ರೈತರ ಬಗ್ಗೆ, ಬಡವರ ಬಗ್ಗೆ ಚಿಂತನೆ ಇದೆ. ನಂಬರ್ ಒನ್ನು, ಈ ಒಂದು ಪಕ್ಷಕ್ಕೆ ಹೋದರೆ ಈ ಪಕ್ಷದ ಮುಖಂಡರು ಈ ರಾಷ್ಟ್ರದ ಮಾಜಿ ಪ್ರಧಾನಮಂತ್ರಿಗಳು ಅಂತೇಳ್ಬಿಟ್ಟು ಎಲ್ಲರೂ ಗೊತ್ತಿತ್ತು, ಮತ್ತು ನನಗೆ ಅವ್ರ ಮೇಲೆ ಸಂಪೂರ್ಣ ಒಂದು ನಂಬಿಕೆನೂ ಇತ್ತು. ಎರಡನೇ ಕಾರಣ ನಾನು ಯಾಕೆ ಚೂಸ್ ಮಾಡಿಕೊಂಡೆ ಅಂತ ಹೇಳಿದ್ರೆ, ರೀಜನಲ್ ಪಾರ್ಟಿಗೆ ಹೋಗೋದು ಒಳ್ಳೆಯದು. ನಾನು ಒಬ್ಬ ಪೊಲೀಸ್ ಅಧಿಕಾರಿ, ಇಂಟೆಲಿಜೆನ್ಸ್ ರಿಪೋರ್ಟ್ ನಾನು ಕಲೆಕ್ಟ್ ಮಾಡಿದೆ. ಮುಂದೆ ಬರುವಂಥ ಸರ್ಕಾರ ಯಾವುದು? ಕಾಂಗ್ರೆಸ್ಗೆ ಅಂಥ ಬೆಂಬಲ ಸಿಗೋದಿಲ್ಲ. ಬರ ಬಂದಿತ್ತು ಎಸ್ ಎಂ ಕೃಷ್ಣ ಅವ್ರ ಕಾಲದಲ್ಲಿ, ಅವ್ರಿಗೆ ಸಂಪೂರ್ಣವಾಗಿ ಅಬ್ಸಲ್ಯೂಟ್ ಮೆಜಾರಿಟಿ ಬರಲ್ಲ. ರೀಜನಲ್ ಪಾರ್ಟಿ ಜೊತೆ ಹೋದರೆ ಕೊಲಿಷನ್ ಗೌರ್ಮೆಂಟ್ ಆಗುತ್ತೆ. ಕೊಲಿಷನ್ ಗೌರ್ಮೆಂಟ್ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಗೌರ್ಮೆಂಟ್ ಫಾರ್ಮ್ ಆಗುತ್ತೆ, ನಾನು ಖಂಡಿತ ಗೆಲ್ತೀನಿ, ನನಗೆ ಜನರ ಬೆಂಬಲ ಇದೆ. ನಾಳೆ ದಿವಸ ಮಂತ್ರಿ ಮಂಡಲ ರಚನೆ ಆದಾಗ ನನಗೆ ಒಂದು ಹೋಮ್ ಮಿನಿಸ್ಟ್ರಿ ಸಿಗ್ಬೋದು ಅಂತೇಳ್ಬಿಟ್ಟು ಮನಸ್ಸಿನಲ್ಲಿತ್ತು. ನಾನು ಜನರಿಗೆ ಏನು ಪೊಲೀಸ್ನಲ್ಲಿದ್ದು ಸೇವೆ ಸಲ್ಲಿಸ್ತಾ ಇದ್ದೀನಿ, ಇಡೀ ರಾಜ್ಯಕ್ಕೆ ಒಬ್ಬ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಆಗಬೇಕು, ಸೊ ಒಳ್ಳೆ ಲಾ ಆರ್ಡರ್ ಕೊಡಬೇಕು ಅಂತೇಳ್ಬಿಟ್ಟು ಈ ಎರಡು ಕಾರಣಗಳಿಂದ ನಾನು ಜೆ ಡಿ ಎಸ್ಸು. ಸೊ ನಾನು ಮಾಡಿದೆ, ತಾವು ಪೊಲೀಸ್ ಅಧಿಕಾರಿಯಾಗಿ ಏನು ರಾಜಕಾರಣಿಗಳ ಹಸ್ತಕ್ಷೇಪ ಆಯಿತು ಅದನ್ನು ಗಮನಿಸ್ತಾ ಬಂದಿದ್ರಿ, ತಾವು ಭ್ರಮೆಗೆ ಬಿದ್ದ್ರಿ, ಹೋಮ್ ಮಿನಿಸ್ಟರ್ ಆಗಬೇಕು ಅಂತ ಏಕೈಕ ಕಾರಣಕ್ಕೆ ರಾಜಕಾರಣಕ್ಕೆ ಬಂದ್ರಿ, ಅದಕ್ಕೆ ಜಾತ್ಯತೀತ ಜನತಾ ದಳವನ್ನು ಚೂಸ್ ಮಾಡಿದ್ರಿ. ನಾನು ಪೊಲೀಸ್ನಲ್ಲಿ ಇದ್ದಾಗಲೂ ಯಾವುದೇ ತರಹ ಹಸ್ತಕ್ಷೇಪ ಆಗ್ತಾ ಇರಲಿಲ್ಲ. ಯಾಕಂತ ಹೇಳಿದ್ರೆ, ಇವನೊಬ್ಬ ಪರ್ಫೆಕ್ಟ್ ಪೊಲೀಸ್ ಆಫೀಸರು, ಇವನು ಸೂಪರ್ ಕಾಪ್ ಅಂತೇಳ್ಬಿಟ್ಟು ನನಗೆ ಜನ ಟೈಟಲ್ ಕೊಟ್ಟಿದ್ರು, ಶರ್ಲಾಕ್ ಹೋಮ್ಸ್ ಅಂತ ಟೈಟಲ್ ಕೊಟ್ಟಿದ್ರು. ನನ್ನ ಹತ್ರ ಮಾತನಾಡಬೇಕಾದ್ರೆ ರಾಜಕಾರಣಿಗಳು ಹೆದರೋರು. ಆ ಒಂದು ಹಸ್ತಕ್ಷೇಪ ಅವ್ರು ಮಾಡ್ತಾ ಇದ್ರು, ನಾನು ಹೋಗ್ಬಿಟ್ಟು ಹಸ್ತಕ್ಷೇಪ ಮಾಡಿ ದೊಡ್ಡಸ್ತಿಗೆ ತೋರಿಸ್ಕೋಬೇಕು ಅಂತ ನಾನು ಬಂದಿಲ್ಲ. ಒಳ್ಳೆ ಉದ್ದೇಶದಿಂದ ಬಂದೆ. ಏನು ಒಳ್ಳೆ ಲಾ ಆ್ಯಂಡ್ ಆರ್ಡರ್ ಇರಬೇಕು, ನನ್ನ ಹತ್ರ ಅನುಭವ ಇದೆ, ಬಡವ್ರ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಂಡಿದ್ದೀನಿ, ರೂರಲ್ ಏರಿಯಾಸ್ನಲ್ಲಿ ಕೆಲಸ ಮಾಡಿದ್ದೀನಿ, ನನಗೆ ಎಲ್ಲ ಲೇಬರ್ ಏರಿಯಾದಲ್ಲಿ ಕೆಲಸ ಮಾಡಿದ್ದೀನಿ. ಈ ಅನುಭವ ಇದ್ದಾಗ ಈ ಅನುಭವ ನನ್ನದು ಹಾಳಾಗಬಾರ್ದು, ನಾಳೆ ನಾನು ರಿಟೈರ್ ಆಗ್ತೀನಿ, ಇದು ನಾನು ಈ ಒಂದು ರಾಜಕಾರಣಕ್ಕೆ ಹೋದರೆ ಒಂದು ಅಧಿಕಾರ ಸಿಕ್ಕುತ್ತೆ, ನಾನು ಎಲ್ಲರಿಗೂ ಮಾರ್ಗದರ್ಶನ ಕೊಡ್ಬೋದು, ಸಲಹೆ ಕೊಡ್ಬೋದು ಅಂತ ಒಳ್ಳೆ ಉದ್ದೇಶದಿಂದ ಬಂದಿದ್ದೀವಿ. ನಾನು ಬೇರೆಯವ್ರ ಹಾಗೆ ನಾನು ಸಹ ಹೋಗಿ ಹಸ್ತಕ್ಷೇಪ ಮಾಡಬೇಕು, ನನ್ನ ದರ್ಬಾರ್ ತೋರಿಸ್ಬೇಕು ಅಂತ ನಾನು ಬಂದಿಲ್ಲ. ಇದು ರೈಟ್ ಅಜೀಮ್ ಅವರೇ, ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ, ಅದಕ್ಕೆ ಮೊದಲು ಒಂದು ಚಿಕ್ಕ ಬ್ರೇಕ್.